ನಮಸ್ಕಾರ ಅನ್ನಕಡಿಮೆಯಿಂದ ಸರ್ ನಮಸ್ಕಾರ ಸರ್ ಅನ್ನಕಡಿಮೆಯಿಂದ ಸುಸ್ವಾಗತ ಸರ್ ನಿಮಗೆ ಸರ್ ಥ್ಯಾಂಕ್ ಯು ನಮಸ್ತೆ ನಿಮ್ಮ ಬಗ್ಗೆ ಸಣ್ಣ ಇಂಟ್ರೊಡಕ್ಷನ್ ಸರ್ ಸೊ ನೀವು 2014 ನಲ್ಲಿ KPSC ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ನಡೆಸಿದಂತ KAS ಎಕ್ಸಾಮ್ ನಲ್ಲಿ 37th ರ್ಯಾಂಕ್ ಅನ್ನು ಪಡೆದು ಅಸಿಸ್ಟೆಂಟ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನೇಮಕಗೊಳ್ಳುತ್ತೀರಾ ಸರ್ ಸೊ ಅಲ್ಲಿಂದ ನಂತರ ನೀವು ಅಸಿಸ್ಟೆಂಟ್ ಕಮಿಷನರ್ ಆಗಿ ಸೇವೆಯನ್ನು ಸಲ್ಲಿಸುತ್ತಿದ್ದೀರಾ ಸರ್ ಸರ್ ಅನ್ಅಕಾಡೆಮಿ ಬಂದು ಇಂಡಿಯಾಸ್ ಲಾರ್ಜೆಸ್ಟ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಸರ್ ಆನ್ಲೈನ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಸರ್ ಸೊ ನಮ್ಮೊಂದಿಗೆ ನಿಮ್ಮ ಸಮಯವನ್ನು ಬಿಡುವು ಮಾಡಿಕೊಂಡು ಇಂಟರ್ವ್ಯೂ ಅಟೆಂಡ್ ಮಾಡಿ ಇಂಟರ್ವ್ಯೂ ಬರಕ್ಕೆ ಒಪ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್ ವೆಲ್ಕಮ್ ವೆಲ್ಕಮ್ ಸರ್ ಈಗ ಸರ್ ನಿಮ್ಮ ಇಂಟರ್ವ್ಯೂ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸರ್ ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಸರ್ ಆಸ್ಪಿರೆಂಟ್ ಆಗಿದ್ದಾಗ ಯಾವ ತರ ಇತ್ತು ಸರ್ ನಾನು ಆಸ್ಪಿರೆಂಟ್ ಆಗಿರುವಾಗ ಇನ್ ಸರ್ವಿಸ್ ಅದಕ್ಕೆ ಫುಲ್ ಟೈಮ್ ಆಸ್ಪಿರೆಂಟ್ ಆಗಿ ಇರ್ಲಿಲ್ಲ ಅಂದ್ರೆ ಓದ್ತಾ ಇದ್ವಿ ವಿತ್ ಜಾಬ್ ನಾನು ಜಾಬ್ ಮಾಡ್ಕೊಂಡು ಇರ್ತಿದ್ದೆ ಎಸ್ ಆಗಿ ಸೊ ಹಾಗಾಗಿ ನನಗೆ ಡೈರೆಕ್ಟ್ ಕೋಚಿಂಗ್ ಸೆಂಟರ್ಸ್ ಹೋಗ್ಲಿಲ್ಲ ಅಂದ್ರು ಲೈಕ್ ನಿಮ್ಮ ಪ್ಲಾಟ್ಫಾರ್ಮ್ ಏನಿದೆ ಯೂನ್ ಅಕಾಡೆಮಿ ಅಥವಾ ಆನ್ಲೈನ್ ಇದನ್ನ ನಾನು ಜಾಸ್ತಿ ಯೂಸ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ನನಗೆ ತುಂಬಾ ಹೆಲ್ಪ್ ಆಗಿದೆ ಅಂತದ್ದು ಪ್ಲಸ್ ಕೋಚಿಂಗ್ ಸೆಂಟರ್ಸ್ ಕೆಲವು ನೋಟ್ಸ್ ಸಹ ಫ್ರೆಂಡ್ಸ್ ಇಂದ ಕಲೆಕ್ಟ್ ಮಾಡ್ಕೊಳ್ತಿದ್ದೆ ಸೆಲ್ಫ್ ಸ್ಟಡಿನೂ ಮಾಡ್ತಿದ್ದೆ ಪ್ಲಸ್ ಆನ್ಲೈನ್ ಒಂದಿಷ್ಟು ಯೂಟ್ಯೂಬ್ ಗಳಲ್ಲಿ ಅಲ್ಲೆಲ್ಲ ಜಾಸ್ತಿ ನಾನು ನೋಡಿ ಸ್ಟಡಿ ಮಾಡಿ ಜಾಸ್ತಿ ಇದೆ ಸೊ ನೀವು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ ಯಾವಾಗ ಸರ್ ಅದು ಕಂಟಿನ್ಯೂ ಪ್ರೊಸೆಸ್ ನಾನು 2009 ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಜಾಯ್ನ್ ಆದೆ ಸೊ ಅಲ್ಲಿಂದ ಕರೆಸ್ಪಾಂಡೆನ್ಸ್ ಅಲ್ಲಿ ಡಿಗ್ರಿ ಮುಗಿಸಿ ಅಗೇನ್ ಅಲ್ಲಿಂದ ಕಂಟಿನ್ಯೂ ಕರೆಸ್ಪಾಂಡೆನ್ಸ್ ಅಲ್ಲಿ ಮಾಸ್ಟರ್ಸ್ ಆಮೇಲೆ 2014 PSA ಆಗಿ ನಾನು ಜಾಯ್ನ್ ಆದೆ ಸರಿ 2014 ಬ್ಯಾಚ್ PSA ಸೆಲೆಕ್ಟ್ ಆಗಿ 2015 ಜಾಯ್ನ್ ಆದೆ ಸೊ ಅದನ್ನು 2.5 ವರ್ಷ 2017 ತನಕ PSA ಆಗಿ ನಾನು ಬೆಂಗಳೂರಲ್ಲಿ ಹಾಗೂ ಉಡುಪಿಯಲ್ಲಿ ಸರ್ವಿಸ್ ಮಾಡಿದೀನಿ 2014 PSA ಎಕ್ಸಾಮ್ ಬರೆಯುವಾಗ್ಲೇ KPSC ನಾವು ಅಟೆಂಡ್ ಮಾಡಿದ್ವಿ 2014 ಮೇನ್ಸ್ ಅಟೆಂಡ್ ಮಾಡಿದ್ವಿ ಆಮೇಲೆ ಇಂಟರ್ವ್ಯೂ ಬಂದು 2017 ಆಯ್ತು ಸರಿ 2015 ಆಯ್ತು 2015 ಇಂಟರ್ವ್ಯೂ PSA ಇರುವಾಗ ಆಯ್ತು ಅಲ್ಲೂ ಸಹ ಇಂಟರ್ವ್ಯೂ ಕ್ಲಿಯರ್ ಮಾಡಿ 2017 ಡಿಸೆಂಬರ್ ಅಲ್ಲಿ ACCP ಆಗಿ ಒಂದು ಚಾನೆಲ್ ಗೆ ಸರ್ವಿಸ್ ಮಾಡ್ತಾ ಇದೀನಿ ಸೊ ಕಂಟಿನ್ಯೂ ಆಗಿ ನಾವು ಓದ್ತಾನೆ ಇದ್ವಿ ಸೊ ಇದ್ರಲ್ಲಿ ನನಗೆ ಆನ್ಲೈನ್ ಮತ್ತೆ ಗೂಗಲ್ ಆಗ್ಲಿ ಆನ್ಲೈನ್ ಪ್ಲಾಟ್ಫಾರ್ಮ್ ಏನಿದ್ರು ಅದನ್ನ ಹೆಚ್ಚಾಗಿ ನಾನು ಬಳಸ್ಕೊಂಡಿದ್ದೀನಿ ಡೈರೆಕ್ಟ್ ಕೋಚಿಂಗ್ ಸೆಂಟರ್ಸ್ ಗೆ ನಾನು ಯಾವತ್ತು ಕೋಚಿಂಗ್ ಹೋಗ್ದನಲ್ಲ ಸರ್ ಸರ್ ಆಕ್ಚುಲಿ ನಿಮ್ದೊಂಥರ ಇಂಟ್ರೆಸ್ಟಿಂಗ್ ಜರ್ನಿ ಸರ್ ಹೇಳ್ಬೇಕಂತಂದ್ರೆ ಕೆಲವೊಬ್ರು ಹೇಳ್ತಿರ್ತಾರೆ ಸರ್ ಪ್ರಿಪರೇಷನ್ ಆಗ್ಬೇಕಾದ್ರೆ ಈಗ PSI ಜಾಬ್ ಸಿಗೋ ತನಕ ಒಂದು ಸಿಕ್ಕಿದ್ಮೇಲೆ ಏನು ಮಾಡೋದಕ್ಕಾಗಲ್ಲ ನಾವು ಅಂತ ಕೇಳಿದ್ರೆ ಜನ ನೋಡಿದೀನಿ ಸರ್ ಹೇಳೋದನ್ನ ಯಾಕಂದ್ರೆ ವರ್ಕ್ ಪ್ರೆಷರ್ ಅಷ್ಟಿರುತ್ತೆ ವರ್ಕ್ ಲೋಡ್ ಅಷ್ಟಿರುತ್ತೆ ಅಂತ ಸೊ ನೀವು ಅಂತದ್ರಲ್ಲೂ ಆ ವರ್ಕ್ ಪ್ರೆಷರ್ ನ ಹ್ಯಾಂಡಲ್ ಮಾಡಿಕೊಂಡು ಎಕ್ಸಾಮ್ ಬರೆದಿದೆ ಅಂದ್ರೆ ಇಟ್ಸ್ ಲೈಕ್ ಸೀರಿಯಸ್ಲಿ ಎ ಗ್ರೇಟ್ ಥಿಂಗ್ ಸರ್ ಗ್ರೇಟ್ ಅಚೀವ್ಮೆಂಟ್ ಸರ್ ನಿಮ್ಮಲ್ಲಿ ಇಲ್ಲ ಹಾಗೇನಿಲ್ಲ ನಮ್ಮ ತುಂಬಾ ಜನ ನೋಡಿದೀನಲ್ಲ ಯಾವುದೇ ಒಂದು ಸಕ್ಸಸ್ ಮಾಡ್ಬೇಕು ಯಾರು ತಗೊಂಡಿದಾರಲ್ಲ ಯಾವುದೇ ರ್ಯಾಂಕಿಂಗ್ ಲಿಸ್ಟ್ ನ ನೋಡಿದ್ರೆ ಫಸ್ಟ್ ಟೈಮ್ ಸಕ್ಸಸ್ ಆದವರಿಗಿಂತ ಜಾಸ್ತಿ ಯಾರು ಎಕ್ಸ್ಪೀರಿಯನ್ಸ್ ಇದೆ ಒನ್ ಟೈಮ್ ಫೇಲ್ ಆದವರು ಅಥವಾ ಬೇರೆ ಜಾಬಿಗೆ ಹೋಗಿ ಅಲ್ಲಿಂದ ಬೇರೆ ಜಾಬ್ಗೆ ಬಂದವರೇ ಇರ್ತಾರೆ ಸೊ ಪ್ರೆಷರ್ ಹ್ಯಾಂಡಲ್ ಆಗುತ್ತಲ್ಲಿ ಸೊ ಅದು ಡಿಪೆಂಡ್ಸ್ ಆನ್ ಅವರ್ ಮೈಂಡ್ ಸೆಟ್ ಖಂಡಿತ ಪ್ರತಿದಿನ ಕಲಿಕೆ ಇರುತ್ತೆ ಪ್ರತಿದಿನ ಪೇಪರ್ ಓದ್ತಾ ಇರ್ತೀವಿ ಪ್ರತಿದಿನ ಅಪ್ಡೇಟ್ ಆಗ್ತಾ ಇರ್ತೀವಿ ತುಂಬಾ ಟೈಮ್ ಬೇಕು ಅಂತ ಅನ್ಕೊಳಂಗಿಲ್ಲ ಅದು ಅಲ್ಲೇ ಲರ್ನಿಂಗ್ ನಡೀತಾ ಇರ್ತದೆ ನಮ್ದು ಸೊ ಈಗಿನ ದಿನಗಳಲ್ಲಿ ನಾನ್ ಏನ್ ಇದನ್ನ ಹೇಳ್ತೀನಿ ಅಂದ್ರೆ ಆನ್ಲೈನ್ ಇವಾಗ ಗೂಗಲ್ ಆಗ್ಲಿ ಅಥವಾ ನಾನೇನು ಇವಾಗಿಂದ ಟೆಕ್ನಾಲಜಿ ಇದೆಯಲ್ಲ ತುಂಬಾ ಯೂಸ್ ಆಗ್ತಾ ಇದೆ ಅದನ್ನ ಪಾಸಿಟಿವ್ ಆಗಿ ತಗೊಂಡ್ರೆ ಅದು ತುಂಬಾ ಕಡಿಮೆ ಖರ್ಚಲ್ಲೂ ಬರುತ್ತೆ ಇವಾಗ ಬುಕ್ ತಗೋಬೇಕಂದ್ರೆ 1000 ರೂಪಾಯಿ ಖರ್ಚು ಮಾಡ್ಬೇಕು ಆನ್ಲೈನ್ ಅಲ್ಲಿ ಇವಾಗಂತೂ ಡೇಟಾ ಪ್ಲಾನ್ ಗಳೆಲ್ಲ ಈಸಿಯಾಗಿ ಸಿಗ್ತಾ ಇದಾವೆ ಸೊ ಹಂಗಾಗಿ ಅದನ್ನ ಯೂಸ್ ಮಾಡ್ಕೋಬಹುದು ಬುಕ್ಸ್ ಓದ್ಬೇಕು ಇಲ್ಲ ಅಂತ ಹೇಳಲ್ಲ ನಾನು ಪ್ಲಸ್ ಡೈರೆಕ್ಟ್ ಒಂದು ಕ್ಲಾಸ್ ಅಲ್ಲಿ ಅಟ್ಯಾಚ್ಮೆಂಟ್ ಆಗ್ಲಿ ಅಲ್ಲಿ ಬರುವಂತ ಕಾನ್ಸಲ್ಟೇಷನ್ ಇದೆಯಲ್ಲ ಅದು ಚೆನ್ನಾಗಿರುತ್ತೆ ಬಟ್ ಅದೆಲ್ಲ ಅವೈಲ್ ಮಾಡ್ಕೊಳಕ್ ಆಗದೆ ಇರುವಂತವ್ರು ಇರ್ತಾರೆ ಲೈಕ್ ನಂತರ ಅಥವಾ ಪಾರ್ಟ್ ಟೈಮ್ ಜಾಬ್ ಆಗ್ಲಿ ಎಲ್ರಿಗೂ ಕ್ಲಾಸಸ್ ಮಾಡ್ಕೋಬಹುದು ನನ್ನ ಮೂಲತಃ ಬಂದು ನಾನು ಹಾಸನ ಜಿಲ್ಲೆಯ ಅರಕಲೂರು ತಾಲೂಕು ಸಿದ್ದಾಪುರ ಅಂತ ಹೇಳಿ ಒಂದು ಗ್ರಾಮ ಇದೆ
ಸೊ ಅಲ್ಲೇ ನಾನು ಹುಟ್ಟಿ ಬೆಳೆದು ಪ್ರಾಥಮಿಕ ಶಿಕ್ಷಣ ಹಾಗೂ ಪ್ರೌಢ ಶಿಕ್ಷಣವನ್ನು ಅಲ್ಲೇ ಮಾಡಿದ್ದೇನೆ. ಸೊ ಅದಾದ ನಂತರ ಪಿಯು ಶಿಕ್ಷಣ ಹಾಗೂ ಡಿಪ್ಲೊಮಾ ಇನ್ ಎಜುಕೇಶನ್ ಡಿಇಡಿ, ಸೊ ಅದನ್ನ ಕೊಡಗು ಜಿಲ್ಲೆಯಲ್ಲಿ ಮುಗಿಸಿದ್ದೇನೆ. ತಿರಂಗಲ ಅಂತ ಹೇಳಿ ಪಿಯು ಕಾಲೇಜ್, ಹುಡುಗಿ ಡಯಟ್ ಅಂತ ಹೇಳಿ ಬರುತ್ತೆ, ಅಲ್ಲಿ ಡಿಎಡ್ ಮಾಡಿದ್ದೀನಿ. ಅದಾದ್ಮೇಲೆ ನಾನು ಕರೆಸ್ಪಾಂಡೆನ್ಸ್ ಕೋರ್ಸ್ ಅಷ್ಟೇ ಮೈಸೂರು ಯೂನಿವರ್ಸಿಟಿಯಲ್ಲಿ ಮಾಡಿದ್ದು. ಸರ್ ಮತ್ತೆ ನಿಮ್ಗೆ ಏನ್ ಸರ್ ಇನ್ಸ್ಪಿರೇಷನ್ ಇದಕ್ಕೋಸ್ಕರ, ಯಾಕಂದ್ರೆ ನೀವು ಸ್ಟೆಪ್ ಬೈ ಸ್ಟೆಪ್ ಬಂದಿದ್ದೀರಿ ಸರ್, ಪಿ ಸಿ ಇಂದ, ಪಿ ಎಸ್ ಐ ಇಂದ, ಮತ್ತೆ ಈಗ ಕೆ ಎಸ್ ಆಫೀಸರ್ ಸರ್. ಈ ತರ ಇನ್ಸ್ಪಿರೇಷನ್ ಅಂದ್ರೆ ಆಕ್ಚುಲಿ ನಿಮ್ಗೆ ಏನೋ ಒಂದು ಸ್ಟ್ರಾಂಗ್ ಬಲವಾದ ಇನ್ಸ್ಪಿರೇಷನ್ ಇರ್ಲೇಬೇಕು ಸರ್. ಈಗಿನ ಕಂಡೀಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸರ್, ಒಂದು ಕೆಲಸ ಸಿಕ್ಕಿದ್ರೆ ಸಾಕು ಅಂತ ಇರ್ತಾರೆ ಸರ್ ಎಕ್ಸಾಮ್ ಅಲ್ಲಿ ಓದ್ತಿರೋರು. ನಿಮ್ಗೆ ಹೇಗೆ ಸರ್ ಇನ್ಸ್ಪಿರೇಷನ್ ಅದು? ಫಸ್ಟ್ ಟು ಬಿ ಫ್ರಾಂಕ್, ಒಂದು ಕೆಲಸ ಬೇಕು. ಸೊ ಫೈನಾನ್ಶಿಯಲಿ ಸ್ಟೆಬಲೈಸ್ ಆಗೋದಕ್ಕೆ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇದ್ದದ್ರಿಂದ ನಮಗೆ ಕೆಲಸ ಬೇಕಾಗಿತ್ತು. ನಾನು ಪೊಲೀಸ್ ಜಾಬ್ಗೆ ಆಫೀಸರ್ಸ್, ಲೈಕ್ ನಾನ್ ಜಾಯ್ನ್ ಆಗುವಾಗ್ಲೇ ಒಂದು 7 ಬ್ಯಾಚ್ ಪಿ ಎಸ್ ಎಸ್ ಇದ್ರು, ಆಲ್ಮೋಸ್ಟ್ ಎಲ್ಲ ಯಂಗ್ಸ್ಟರ್ಸ್ ಇದ್ರು. ಸೊ ಸ್ಟೇಷನ್ ಗಳಿಗೆ ಹೋದಾಗ ಅಥವಾ ನಾವು ಟ್ರೈನಿಂಗ್ ಸೆಂಟರ್ ಹೋದಾಗ ಅವ್ರು ನೋಡಿದಾಗ ಇನ್ಸ್ಪೈರ್ ಆಗ್ತಿದೆ. ಆಮೇಲೆ ನನಗೆ ಇನ್ನೊಂದು ಮೂಲತ ಇನ್ಸ್ಪೈರ್ ಅಂತ ಹೇಳಿದ್ರೆ, ನನಗೆ ಪ್ರೈಮರಿ ಸ್ಕೂಲ್ ಟೀಚರ್ ಅಲ್ಲಿ ನನಗೊಬ್ರು ಟೀಚರ್ ಇದ್ರು, ರಘುನಾಥ್ ಅಂತ ಹೇಳಿ. ಅವರು ನಾನು ಪಿ ಯು ಇರ್ಬೇಕಾದ್ರೆ ಅವರು ಕೆ ಎಸ್ 6 ಬ್ಯಾಚ್ ಅಲ್ಲಿ ಕ್ಲಿಯರ್ ಮಾಡಿ ಅಸಿಸ್ಟೆಂಟ್ ಕಮಾಂಡೆಂಟ್ ಅಂತ ಹೇಳಿ ಸೆಲೆಕ್ಟ್ ಆದ್ರು. ಸೊ ಅವರೆಲ್ಲ ಅವ್ರ ಜೊತೆನೆ ನಾವಿದ್ವಿ. ಅವ್ರನ್ನೆಲ್ಲ ಹತ್ರದಿಂದ ನೋಡಿದ್ವಲ್ಲ, ಅವ್ರ ಮಾಡಿದ ಸಾಧನೆ ನಮ್ಗೆ ಇನ್ಸ್ಪಿರೇಷನ್ ಆಯ್ತು. ಪ್ಲಸ್ ಅಲ್ಲಿಂದ ಪಿಸ್ ಕಾನ್ಸ್ಟೇಬಲ್ ಆಗಿ ಜಾಯ್ನ್ ಆದಾಗ ಅಲ್ಲಿ ಆಫೀಸರ್ಸ್ ನೋಡ್ತಿದ್ವಿ. ಸೊ ಅಲ್ಲಿ ಒಬ್ರನ್ನೊಬ್ರು ನೋಡಿ ಇನ್ಸ್ಪೈರ್ ತಗೊಳ್ತಿದ್ವಿ. ಸೊ ಒಂದೇ ಯಾವ್ದೋ ಒಂದು ಇನ್ಸಿಡೆಂಟ್ ಇಂದ ಇನ್ಸ್ಪೈರ್ ಆದ್ರಲ್ಲ, ಸೊ ಹೋಗಿ ಸೇರಿ ಒಬ್ರು ನೋಡಿ ಅಕ್ಕಪಕ್ಕ ಆಫೀಸರ್ಸ್ ನೋಡಿ. ಸರ್ ನಿಮ್ಮ ಜರ್ನಿನಲ್ಲಿ ಸರ್ ನೀವು ಅನ್ಕೊಂಡಿದ್ದಷ್ಟು ಕಷ್ಟವಾದ ಡಿಫಿಕಲ್ಟ್ ಡೇಸ್ ಅಂದ್ರೆ ಯಾವ ತರ ಯಾವ್ದಿತ್ತು ಸರ್? ನಿಮ್ಮ ಪ್ರಿಪರೇಷನ್ ಸ್ಟಾರ್ಟ್ ಆಗಿರೋದ್ರಿಂದ ಸರ್ ಕಂಪ್ಲೀಟ್ ಆಗೋ ತನಕ ಸರ್ ನೀವು ತುಂಬಾ ಕಷ್ಟ ಪಡಿದಂತ ದಿನಗಳು ಯಾವ್ದು ಸರ್? ಡಿಗ್ರಿ ಮುಗಿಸಿ ಫಸ್ಟ್ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಹೇಳಿ ಏನು ಪಿ ಎಸ್ ಸಿ ಆಗ್ಲಿ ಅಥವಾ ಕೆ ಎಸ್ ಆಗ್ಲಿ, ಯಾವಾಗ ಸ್ಟಾರ್ಟ್ ಮಾಡುವಾಗ ಅದ್ರ ಬಗ್ಗೆ ಕಂಪ್ಲೀಟ್ ಐಡಿಯಾ ಇರ್ಲಿಲ್ಲ. ಸೊ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು, ಏನ್ ಓದ್ಬೇಕು ಅಂತ ಗೊತ್ತಾಗಲಿಲ್ಲ. ಇಷ್ಟು ದಿನ ಪೊಲೀಸ್ ಕಾನ್ಸ್ಟೇಬಲ್ ಆಗ್ಲಿ ಅಥವಾ ಟೀಚರ್ ಪೋಸ್ಟ್ ಆಗ್ಲಿ, ಅದಕ್ಕೆ ಒಂದಿಷ್ಟು ಸಿಲೆಬಸ್ ಇರ್ತಿತ್ತು, ಅಥವಾ ಡೈಲಿ ಏನ್ ಪೇಪರ್ ಓದ್ತಿದ್ವಿ, ಮತ್ತೆ ಸಿಲೆಬಸ್ ಹೈಸ್ಕೂಲ್ ಸಿಲೆಬಸ್ ಪಿ ಯು ಸಿಲೆಬಸ್ ಓದ್ತಿದ್ವಿ. ಬಟ್ ಪಿ ಎಸ್ ಐ ಮತ್ತೆ ಕೆ ಎಸ್ ಗೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡುವಾಗ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು, ಏನ್ ಓದಬೇಕು ಅಂತ ಗೊತ್ತಾಗ್ಲಿಲ್ಲ. ಸೊ ಅದು ನನ್ಗೆ ತುಂಬಾ ಡಿಫಿಕಲ್ಟ್ ಅನ್ಸ್ತು. ಒಂದ್ಸ ನಾನು ಎಲ್ಲ ಸಿಲೆಬಸ್ ಎಲ್ಲ ಕಲೆಕ್ಟ್ ಮಾಡಿ ಸೀನಿಯರ್ಸ್ ಇಂದ, ಹೀಗೆ ಆನ್ಲೈನ್ ಪ್ಲಾಟ್ಫಾರ್ಮ್ ಇಂದ, ಸೊ ಸಿಲೆಬಸ್ ಕಲೆಕ್ಟ್ ಮಾಡಿ ಅದಕ್ಕೊಂದು ಸಿಲೆಬಸ್ ಜೋಡಿಸ್ಕೊಂಡೆ. ನಂದೇ ಆದ ಒಂದು ವೇಯನ್ನ ಯಾವ ರೀತಿ ಓದ್ಬೇಕು ಅಂತ ಒಂದು ನಂದೇ ಆದ ಇದನ್ನ ಸೆಟ್ ಮಾಡ್ಕೊಂಡೆ. ಸೊ ಆ ಸೆಟ್ ಮಾಡ್ಕೊಳ್ಳುವಾಗ ನನ್ಗೆ ಸ್ವಲ್ಪ ಕಷ್ಟ ಅನ್ಸ್ತು. ಸೊ ಯಾವಾಗ ಸೆಟ್ ಮಾಡ್ಕೊಂಡು ಎಲ್ಲ ನಾನು ಸಿಲೆಬಸ್ ಎಲ್ಲ ರೆಡಿ ಮಾಡ್ಕೊಂಡೆ, ಸೊ ಅವಾಗ ಪ್ರತಿದಿನ ಓದ್ತಾ ಹೋಗ್ತಿದ್ದೆ, ಅಪ್ಡೇಟ್ ಆಗ್ತಿದ್ವಿ. ಸೊ ಆಮೇಲೆ ಒಂದಾದ್ಮೇಲೆ ಒಂದು ಸಕ್ಸಸ್ ಸಿಕ್ತು. ಸರ್ ನಿಮ್ಗೆ ಗೊತ್ತಿರೋ ಹಾಗೇನೆ ಕೆ ಎಸ್ ಎಕ್ಸಾಮ್ ಅಲ್ಲಿ 3 ಸ್ಟೇಜಸ್ ಇರುತ್ತೆ ಸರ್, ಪ್ರಿಲಿಮ್ಸ್, ಮೈನ್ಸ್, ಇಂಟರ್ವ್ಯೂ ಸರ್. ಸೊ ಒಂದೊಂದಾಗಿ ಸರ್ ನೋಡ್ತಾ ಬರೋಣ, ನೀವೇನೇನು ಸ್ಟ್ರಾಟಜಿ ಯೂಸ್ ಮಾಡಿದ್ರಿ ಅಂತ ಸರ್. ಸೊ ಫಸ್ಟಿಗೆ ಪ್ರಿಲಿಮ್ಸ್ ನ ತಗೊಳ್ಳೋಣ ಸರ್. ಸೊ ಪ್ರಿಲಿಮ್ಸ್ ನೀವೇನು ಸ್ಟ್ರಾಟಜಿ ಯೂಸ್ ಮಾಡಿದ್ರಿ ಸರ್ ಕ್ಲಿಯರ್ ಮಾಡೋದಕ್ಕೆ ಪ್ರಿಲಿಮ್ಸ್? ಪ್ರಿಲಿಮ್ಸ್ ಸ್ಟಡಿ ಮಾಡೋದಕ್ಕೆ ಡೈಲಿ ಪೇಪರ್ಸ್ ಅಂತೂ, ಪೇಪರ್ ಅನ್ನೋದು ಒಂದು ಬೇಸಿಕ್ ನೀಡ್ಸ್, ಯಾಕಂದ್ರೆ ಪೇಪರ್. ಮತ್ತೆ ನನ್ನದೇ ಆದ ಒಂದು ಸ್ಟ್ರಾಟಜಿ ಏನಂದ್ರೆ, ಯಾವುದೇ ಪೇಪರ್ ನ ಓದ್ಬೇಕಾದ್ರೆ ಅಲ್ಲಿ ಬರುವಂತ, ಇವಾಗ ಎಕ್ಸಾಂಪಲ್ ಯಾವ್ದೋ ಒಂದು ಇವಾಗ ಹಿಸ್ಟ್ರಿ ರಿಲೇಟೆಡ್ ಯಾವ್ದೋ ಕರೆಂಟ್ ಅಫೇರ್ ನಡೀತದೆ, ಸಪೋಸ್ ತಾಜ್ ಮಹಲ್ ಏನೋ ಒಂದು ಇಶ್ಯೂ ಸ್ಟಾರ್ಟ್ ಆಯ್ತು ಅನ್ಕೊಳ್ಳಿ, ನನ್ಗೆ ಒಂದು ರೀಕಾಲ್ ಮಾಡ್ತಿದ್ದೆ ತಾಜ್ ಮಹಲ್ ಬಗ್ಗೆ ನನ್ಗೇನ್ ಗೊತ್ತಿದೆ ಅಂತ ಹೇಳಿ, ಜಸ್ಟ್ ಒಂದು ರೀಕಾಲ್. ಸೊ ಗೊತ್ತಿಲ್ಲ ಅಂದ್ರೆ ನಾನು ಅದೇ ಅಲ್ಲೇ ಕೂತ್ಕೊಂಡು ಅದನ್ನ ಕಂಟಿನ್ಯೂ ಮಾಡೋ ಬದಲು ಫಸ್ಟ್ ತಾಜ್ ಮಹಲ್ ಹಿಸ್ಟ್ರಿ ಆಗ್ಲಿ ಅದೆಲ್ಲಾನು ಒಂದ್ಸರಿ ಅಪ್ಡೇಟ್ ಮಾಡ್ಕೊಂಡು ಆಮೇಲೆ ಅದನ್ನ ಮುಂದಿನ ಟಾಪಿಕ್ ಹೋಗ್ತಿದ್ದೆ. ಸೊ ಪೇಪರ್ ನ ನಾನು ಅದನ್ನು ಸಹ ಒಂದು ಸ್ಟಡಿ ಮೆಟೀರಿಯಲ್ ಅಂತಾನೆ ಕನ್ಸಿಡರ್ ಮಾಡಿ. ಸೊ ಆಲ್ಮೋಸ್ಟ್ ಒಂದು ಪೇಪರ್ ಗೆ ನನಗೆ ಅಟ್ಲೀಸ್ಟ್ 2-3 ಅವರ್ಸ್ ಹಿಡಿತಿತ್ತು. ಅಂದ್ರೆ ಯಾವುದೇ ಪೇಪರ್ ಓದ್ಬೇಕಾದ್ರೆ ಅಲ್ಲಿ ಬರುವಂತ ವಿಷಯ ಏನಿದೆಯಲ್ಲ ಅದ್ರದ್ದು ಪ್ರೀವಿಯಸ್ ಒಂದಿಷ್ಟು ಬೇಸಿಕ್ ನಾಲೆಡ್ಜ್ ನಮ್ಗೆ ಇದೆ ಅಂತ ಹೇಳಿ ನಾವೇ ಚೆಕ್ ಮಾಡ್ಕೋಬೇಕು, ಗೊತ್ತಾಗ್ಬಿಡುತ್ತೆ. ಇವಾಗ ತಾಜ್ ಮಹಲ್ ಯಾವಾಗ ಯಾರು ಕಟ್ಟಿದ್ರು ಅಂತ ನಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಅಲ್ಲೇ ತಕ್ಷಣ ಹೋಗಿ ಅಲ್ಲಿ ಅಪ್ಡೇಟ್ ಮಾಡಿದ್ರೆ ಅದು ಒಂದ್ ಸ್ವಲ್ಪ ಜಾಸ್ತಿ ದಿನ ಮೆಮೊರಿಯಲ್ ಉಳಿತೆ. ಅದೇ ಹೇಳಿದ್ನಲ್ಲ, ಪೇಪರ್ ಓದಿದ್ರೆ ನಾನು ಹೇಗ್ ನೆನ್ಪಿಟ್ಕೊಳ್ತಿದ್ದೆ ಅಂದ್ರೆ, ಹೀಗೆ ನಾನು ಬರ್ಕೊಳ್ತಿದ್ದೆ ಅದನ್ನ, ಪ್ಲಸ್ ಅದಕ್ಕೆ ಏನಾದ್ರು ಒಂದ್ ಮಾಡಿದ್ರೆ ನೋಟ್ ಮಾಡ್ಕೊಳ್ತಿದ್ದೆ. ಸೊ ಆ ಹಿಸ್ಟ್ರಿ ಸಪೋಸ್ ಏನೇ ಓದಿದ್ರು ಪೇಪರ್ ಅಲ್ಲಿ ಏನ್ ಬರುತ್ತೆ ಆ ಕರೆಂಟ್ ಅಫೇರ್ಸ್ ಪ್ಲಸ್ ಅದಕ್ಕೊಂದು ಸಫಿಕ್ಸನ್ ಆಗಿ
ಅದ್ರದ್ದು ಹಿಸ್ಟ್ರಿ ಅಥವಾ ಬೇಸಿಕ್ ಏನ್ ಬೇಕೋ ಅದನ್ನ ನಾನು ನೋಟ್ ಮಾಡ್ಕೊಳ್ತಿದ್ದೆ. ಸೊ ನೋಟ್ ಮಾಡೋದ್ರಿಂದ ನಾವೇ ನೋಟ್ ಮಾಡೋದ್ರಿಂದ ನಮ್ಗೆ ಅದು ಮೆಮೊರಿಯಲ್ ಜಾಸ್ತಿ ಉಳ್ಕೊಳುತ್ತೆ. ಆಮೇಲೆ ಅದ್ರ ಜೊತೆ ನಾವು ಕರೆಂಟ್ ಅಫೇರ್ಸ್ ಒಂದಿಷ್ಟು ಬುಕ್ಸ್ ಗಳು ಸ್ಪರ್ಧಾ ಸ್ಫೂರ್ತಿ ಆಗ್ಲಿ ಅಥವಾ ಆನ್ಲೈನ್ ಅಲ್ಲಿ ಬರುವಂತ ಒಂದಿಷ್ಟು ನೋಟ್ಸ್ ಗಳು ಏನಿದ್ವಲ್ಲ ಅದೆಲ್ಲ ಡೌನ್ಲೋಡ್ ಮಾಡ್ಕೊಳ್ತಿದ್ವಿ ಮಂತ್ ಮಂತ್. ಸೊ ಅದನ್ನು ಸ್ಟಡಿ ಮಾಡ್ತಿದ್ವಿ. ಆಮೇಲೆ ಬೇಸಿಕ್ ಅಲ್ಲಿ ಪಿ ಯು ಸಿ ತನಕ ಅದೇನು ಸಿಲೆಬಸ್ ಏನಿದೆ ಅಲ್ಲ ಅದನ್ನ ಒಂದ್ಸರಿ ಕಂಪ್ಲೀಟ್ ರಿವೈಸ್ ಮಾಡ್ಕೊಳ್ತಿದ್ವಿ. ಅದ್ ರಿವೈಸ್ ಮಾಡ್ಕೊಳ್ಳೋದ್ರಿಂದ ಯೂಸ್ ಆಗ್ತಿತ್ತು. ಪ್ಲಸ್ ಎಕ್ಸಾಮ್ ಬರೆಯೋ ಟೈಮಲ್ಲಿ ನಮ್ದು ಒಂದು ಸ್ಟ್ರಾಟಜಿ ಎಲ್ಲ 100% ಗೊತ್ತಿಲ್ಲ ಅನ್ನುವಾಗ ಸೊ ಅಲ್ಲಿ ಅಡಿಷನ್ ಡಿಲೀಷನ್ ಅಂತ ಬರುತ್ತೆ ಆಪ್ಷನ್ಸ್. ಇವಾಗ ನಾಲ್ಕರಲ್ಲಿ ಗೊತ್ತಿಲ್ಲ ಅಂದ್ರೆ ಸೊ ಯಾವ್ದು ಇಲ್ಲ ಅಂತ ತಕೊಂಡು ಹೋಗೋದು ಒಂದು ಸ್ಟ್ರಾಟಜಿ. ಸಮ್ಟೈಮ್ಸ್ ಅದನ್ನ ಲಾಜಿಕ್ ಯೂಸ್ ಮಾಡ್ಬೇಕು, ಬಟ್ ಅಲ್ಲೂ ಮಾಡ್ಬೇಕು ನಾವು ಒಂದ್ ಸ್ವಲ್ಪ ಮೈಂಡ್ ಯೂಸ್ ಮಾಡಿ ಯೂಸ್ ಮಾಡ್ಬೋದು ಅಲ್ಲಿ. ಅಂತ ಕೇಸಸ್ ಇದಾವೆ ನನ್ನ ಸಕ್ಸಸ್ ಆಗಿರೋದು. ಸರ್ ಮತ್ತೆ ನೀವು ಆಪ್ಟಿಟ್ಯೂಡ್ ಗೆ ಹೇಗೆ ಪ್ರಿಪೇರ್ ಆದ್ರಿ ಸರ್? ಪೇಪರ್ ಟೂ ನಲ್ಲಿ ಆಪ್ಟಿಟ್ಯೂಡ್ ಇರುತ್ತಲ್ಲ ಸರ್, ಅದಕ್ಕೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಅನ್ಸ ಅಥವಾ ನಿಮ್ಗೆ ಈಸಿ ಅನ್ಸ್ತಾ ಅದು ಹೇಗೆ ನಿಮ್ಮ ಅನುಭವ ಏನಿತ್ತು ಸರ್ ಅದ್ರ ಆಪ್ಟಿಟ್ಯೂಡ್ ಅಲ್ಲಿ ಮೆಂಟಲ್ ಅಬಿಲಿಟಿಯಲ್ಲಿ? ಆಪ್ಟಿಟ್ಯೂಡ್ ಸ್ವಲ್ಪ ಕಷ್ಟನೇ ಅನಿಸ್ತು. ನಾನು ಮುಂಚೆ ಬ್ಯಾಂಕಿಂಗ್ ಸ್ವಲ್ಪ ಹಂಗೆ ನನ್ನ ಆ ಕಡೆ ಇಂಟ್ರೆಸ್ಟ್ ತೋರಿಸಿದ್ದೆ ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ. ಸೊ ಅವಾಗ ಒಂದಿಷ್ಟು ಅಲ್ಲಿ ಪೇಪರ್ ನ ಸಾಲ್ವ್ ಮಾಡ್ತಾ ಇದ್ದೆ, ಪ್ಲಸ್ ಆನ್ಲೈನ್ ಎಕ್ಸಾಮ್ಸ್ ಇರ್ತಿದ್ವು ಬ್ಯಾಂಕಿಂಗ್. ಸೊ ಅಲ್ಲಿ ಟಫೆಸ್ಟ್ ಕ್ವಶನ್ಸ್ ನ ಅಟೆಂಡ್ ಮಾಡ್ತಿದ್ದೆ, ಪ್ಲಸ್ ನಾನು ಯೂಟ್ಯೂಬ್ ಅಲ್ಲಿ ಒಂದಿಷ್ಟು ವಿಡಿಯೋಸ್ ನೋಡ್ತಿದ್ದೆ. ಹೆಸರು ರಿಕಾಲ್ ಆಗ್ತಾ ಇಲ್ಲ. ಯೂಟ್ಯೂಬ್ ಅಲ್ಲಿ ನಾನು ಆಲ್ಮೋಸ್ಟ್ ಆನ್ಲೈನ್ ಪ್ಲಾಟ್ಫಾರ್ಮ್ ನ ಚೆನ್ನಾಗಿ ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾನು ಡೈರೆಕ್ಟ್ ಆಗಿ ಕೋಚಿಂಗ್ ಹೋಗಕ್ ಆಗಲ್ಲ, ಬೆಂಗಳೂರಿಗೆ ಅಷ್ಟು ಈಸಿ ಆಗಿ ಅಲ್ಲಿ ಎಲ್ಲ ಉಳ್ಕೊಂಡು ರಜೆ ಹಾಕಿ ಅಷ್ಟು ಮಾಡುವಷ್ಟು ನಮ್ಗೆ ಸೌಲಭ್ಯಗಳಿವೆ. ಆನ್ಲೈನ್ ಪ್ಲಾಟ್ಫಾರ್ಮ್ ಯೂಟ್ಯೂಬ್ ಮತ್ತೆ ಆನ್ಲೈನ್ ಪ್ಲಾಟ್ಫಾರ್ಮ್ ತುಂಬಾ ಚೆನ್ನಾಗಿ ಯೂಸ್ ಮಾಡ್ತಾ ಇದ್ದೀನಿ. ಮತ್ತೆ ಸರ್ ನಿಮ್ದು ಮೈನ್ ಸ್ಟ್ರಾಟಜಿ ಹೇಗಿತ್ತು ಸರ್? ಮೀನ್ಸ್ ನೀವೇನಾದ್ರೂ ಡೈಲಿ ಆನ್ಸರ್ಸ್ ಬರೀತಿದ್ರಾ ಅಥವಾ ಪ್ರಿಲಿಮ್ಸ್ ಆದ್ಮೇಲೆ ಮೈನ್ಸ್ ಪ್ರಿಪೇರ್ ಆದ್ರೆ ಅಥವಾ ಮುಂಚೆಯಿಂದನೇ ಪ್ರಿಪರೇಷನ್ಸ್ ಇತ್ತಾ ನಿಮ್ದು, ಆತರ ಹೇಗ್ ಮಾಡ್ಕೊಂಡ್ರಿ ಸರ್ ಪ್ಲಾನ್? ಇಲ್ಲ ಮೇನ್ಸ್ಗೆ ಮೇನ್ಸ್ಗೆ ಪ್ರಿಲಿಮ್ಸ್ ಏನಿತ್ತು ಅವಾಗಲಿಂದನೇ ಆಲ್ಮೋಸ್ಟ್ ಮೇನ್ಸ್ಗೆ ಏನ್ ಬರುತ್ತೆ ಸೇಮ್ ಸಿಲೆಬಸ್ ಕವರ್ ಆಗುತ್ತೆ, ಎಕ್ಸೆಪ್ಟ್ ಒಂದಿಷ್ಟು ಆಪ್ಷನ್ ಅಲ್ಲ ಅಥವಾ ಕೆಲವು ಪೇಪರ್ ಟೂ ಅಲ್ಲಿ ಬರುವಂತ ಒಂದಿಷ್ಟು ಸಬ್ಜೆಕ್ಟ್ ಮಾತ್ರ. ಹಾಗಾಗಿ ಹಿಸ್ಟ್ರಿ ಅಂತೂ ಕಾಮನ್ ಆಗಿ ಓದ್ಬೇಕಾಯ್ತು. ಸೊ ಸಿಲೆಬಸ್ ಜೊತೆನೆ ಓದ್ತಿದ್ವಿ, ಜಿಯೋಗ್ರಫಿ ಆಗ್ಲಿ ಪಾಲಿಟಿಕ್ಸ್ ಆಗ್ಲಿ ಆಮೇಲೆ ಕಾನ್ಸ್ಟಿಟ್ಯೂಷನ್ ಆಗ್ಲಿ ಎಲ್ಲ ಆಲ್ಮೋಸ್ಟ್ ಪ್ರಿಲಿಮ್ಸ್ ಮೇನ್ಸ್ ಅಂತ ಬರಲ್ಲ, ಪ್ರಿಲಿಮ್ಸ್ಗೆ ಎಲ್ಲಾನು ಸೇರಿ ಓದ್ಕೋತಿದ್ವಿ. ಬಟ್ ಮೇನ್ಸ್ಗೆ ಸಿಲೆಬಸ್ ಏನಿದೆ ಅಷ್ಟೇ ಓದ್ಬೇಕು, ಯಾಕಂದ್ರೆ ಸಬ್ಜೆಕ್ಟ್ ತುಂಬಾ ಬ್ರಾಡ್ ಇರ್ತವೆ. ಮೇನ್ಸ್ ಓದೋದ್ಕಿಂತ ಮುಂಚೆ ಸಿಲೆಬಸ್ ತಕ್ಕೋಬೇಕು ನಾವು. ಸಿಲೆಬಸ್ ತಕೊಂಡು ಅದು ಯಾವ ಸಿಲೆಬಸ್ಗೆ ಯಾವ ಆತರ ಬುಕ್ ಚೆನ್ನಾಗಿದೆ ಅಥವಾ ಎಲ್ಲಿಂದ ನೋಟ್ ಸಿಗುತ್ತೆ ತಗೋಬೇಕು. ನಾನು ಇನ್ನೊಂದು ಇದನ್ನ ಒಂದು ಟಿಪ್ಸ್ ಅಂತ ತಗೊಳ್ಳಿ, ಇವತ್ತು ಸಾಕಷ್ಟು ಬುಕ್ಸ್ ಸಾಕಷ್ಟು ನೋಟ್ಸ್ ಇರ್ತದವೆ. ಹಂಗಾಗಿ ಎಲ್ಲಾನು ಗುಡ್ಡೆ ಹಾಕೊಳ್ಳೋ ಬದಲು ನಮ್ಗೆ ಯಾವ್ದು ಈಸಿ ಅನ್ಸುತ್ತೆ, ನನ್ಗೆ ಯಾವ ರೀತಿ ಸೆಟ್ ಆಗುತ್ತೆ ಅಂತ ಫಸ್ಟ್ ಒಂದು ಮಾಡ್ಕೊಂಡು ನೋಟ್ಸ್ ನ ರೆಡಿ ಮಾಡ್ಕೊಡ್ಬೇಕು. ನೋಟ್ಸ್ ಆಗ್ಲಿ ಪ್ರಿಂಟೆಡ್ ಬುಕ್ ಆಗ್ಲಿ ಎಲ್ಲಾ ಕಡೆಯಿಂದ ಬರ್ತು ಅಂತ ಹೇಳಿ ತೆಗೆದು ತೆಗೆದು ಯಾವ್ದು ಓದಲ್ಲ, ಯಾವ್ದು ಓದಿದೀವಿ ಅದು ನೆನಪಾಗಲ್ಲ. ಸೊ ಹಂಗಾಗಿ ಫಸ್ಟ್ ಸಿಲೆಬಸ್ ಪ್ಲಸ್ ಅದಕ್ಕೆ ತಕ್ಕನಾಗ ಮೆಟೀರಿಯಲ್ಸ್ ರೆಡಿ ಮಾಡ್ಕೋಬೇಕು. ಆಮೇಲೆ ಟೈಮ್ ಸೆಟ್ ಮಾಡ್ಕೋಬೇಕು, ಯಾಕಂದ್ರೆ ಫಿಲಿಮ್ಸ್ ಟು ಮೇನ್ಸ್ ಏನ್ ಟೈಮ್ ಇರುತ್ತೆ ಆ ಟೈಮ್ ಸೆಟ್ ಮಾಡಿ ಪ್ರತಿದಿನ ಎಷ್ಟೆಷ್ಟು ಮೇನ್ಸ್ ಗೆ ಕಂಪಲ್ಸರಿ ಟೈಮ್ ಫಿಟ್ ಮಾಡ್ಕೊಂಡು ಓದಿದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಟೈಮ್ ಗೊತ್ತಿರುತ್ತೆ ಎಷ್ಟು ದಿನದಲ್ಲಿ ನಡೀತದೆ ಅಂತ ಹೇಳಿ, ಎಷ್ಟು ಟೈಮ್ ಸಿಗುತ್ತೆ, ಎಷ್ಟು ಸಿಲೆಬಸ್ ಇದೆ ಅಂತ ಪ್ಲಾನ್ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ಆದಷ್ಟು ಟೈಮ್ ನ ಪ್ಲಾನ್ ಮಾಡ್ಕೋಬೇಕು, ಮತ್ತೆ ಸಿಲೆಬಸ್ ನ ಮೆಟೀರಿಯಲ್ಸ್ ನ ಜೋಡಿಸ್ಕೋಬೇಕು. ಆಮೇಲೆ ಪ್ಲಸ್ ಮೇನ್ಸ್ ಓದ್ಬೇಕಾದ್ರೂ ಆದಷ್ಟು ಅಪ್ಡೇಟ್ ಮಾಡ್ಕೋಬೇಕು, ಯಾಕಂದ್ರೆ ನೀವು ಮೇನ್ಸ್ ಎಕ್ಸಾಮ್ ಅಲ್ಲಿ ಯಾವತ್ತು ಒಂದು ಕ್ವಶನ್ ಬರೀಬೇಕಾದ್ರೆ ಕರೆಂಟ್ ಇಶ್ಯೂಗೆ ಅದನ್ನ ಕನೆಕ್ಷನ್ ಅದಕ್ಕೆ ರಿಲೇಟೆಡ್ ಏನಾದ್ರು ಕನೆಕ್ಷನ್ ಕೊಟ್ರೆ ಇಟ್ ವಿಲ್ ಹ್ಯಾವ್ ಸಮ್ ವೇಟೇಜ್ ಚೆನ್ನಾಗಿರುತ್ತೆ ಯಾವುದೇ ಆನ್ಸರ್ಗೆ. ಅದಕ್ಕೆ ಸಂಬಂಧಪಟ್ಟ ಏನಾದ್ರು ಅಪ್ಡೇಟ್ಸ್ ಇದ್ರೆ ಅದನ್ನ ಆಡ್ ಮಾಡಿದ್ರೆ ಆ ನಿಮ್ಮ ಆನ್ಸರ್ ಏನಿದೆ ವೇಟೇಜ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ನೀವು ಹೇಳೋದು ಏನಂತಂದ್ರೆ ಮೀನ್ಸ್ ಮಾಡ್ಬೇಕಾದ್ರೆ ನಾವು ಕರೆಂಟ್ ಅಫೇರ್ಸ್ ಚೆನ್ನಾಗಿ ಸ್ಟ್ರಾಂಗ್ ಆಗಿರ್ಬೇಕು. ಸೊ ಕರೆಂಟ್ ಅಫೇರ್ಸ್ ಸ್ಟ್ರಾಂಗ್ ಇದ್ರೆ ನಾವು ಡೆಫಿನೆಟ್ಲಿ ಮೀನ್ಸ್ ಚೆನ್ನಾಗಿ ಮಾರ್ಕ್ಸ್ ತೆಗಿತೀವಿ. ಆನ್ಸರ್ ಏನಿದೆ ಎಲ್ಲ ಇನ್ನೂ ಕ್ವಾಲಿಟಿ ಬರುತ್ತೆ ಫಾರ್ಮ್, ಎಲ್ರು ಬರೀ ಆನ್ಸರ್ ಗಿಂತ ನಮ್ದು ಆನ್ಸರ್ ಸ್ವಲ್ಪ ಅಪ್ಡೇಟ್ ಆಗುತ್ತೆ, ಇನ್ನೊಂದ್ ಸ್ವಲ್ಪ ಅಡ್ವಾನ್ಸ್ ಆಗಿರುತ್ತೆ. ಸರ್ ಮತ್ತೆ ನೀವು ಕೆಲಸ ಮಾಡ್ಕೊಂಡು ಓದ್ತಾ ಇದ್ರಿ ಅಂತ ಹೇಳಿದ್ರಿ ಸರ್, ಸೊ ನಿಮ್ಮಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಹೇಗಿತ್ತು ಸರ್? ಫಾರ್ ಎಕ್ಸಾಂಪಲ್ ನೀವು ನಿಮ್ದು ಆಕ್ಚುಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಂದ್ರೆ ನಾವು ನಿಲ್ಸ್ಕೊಳಕ್ಕೆ ಒಂಥರ ಆಗುತ್ತೆ, ಬೆಳಗ್ಗೆಯಿಂದ ಸಂಜೆ ತನಕ ನಿಂತೇ ಇರಬೇಕು ಅವ್ರ ಫೀಲ್ಡ್ ಅಲ್ಲಿ ಆಲ್ಮೋಸ್ಟ್ ಡ್ಯೂಟಿನಲ್ಲಿ, ಮತ್ತೆ ಮನೆಗೆ ಬಂದು ರೆಸ್ಟ್ ಮಾಡೋಷ್ಟಲ್ಲೇ ಆಗ್ಬಿಡುತ್ತೆ. ನೀವು ಆ ಟೈಮಲ್ಲಿ ಹೇಗೆ ಅದನ್ನ ಮೋಟಿವೇಟ್ ಮಾಡ್ಕೊಂಡು ಕುತ್ಕೊಂಡು ಓದ್ತಿದ್ರಿ ಸರ್? ಅವ್ಳಿಗೆ ಟೈಮ್ ಅಂತ ಹೇಗೆ ಕೊಡ್ತಿದ್ರಿ ಸರ್ ನೀವು ಆ ಟೈಮ್ ಓದ್ಲಿಕ್ಕೆ? ನಿಮ್ಗೆ ಮೆಂಟಲ್ ಸ್ಟ್ರೆಸ್ ಇಲ್ಲ, ಫಿಸಿಕಲ್ ಸ್ಟ್ರೆಸ್ ಕೂಡ ಇರುತ್ತೆ, ಹೇಗೆ ಓವರ್ಕಮ್ ಮಾಡಿದ್ರಿ ಸರ್ ಅದನ್ನ?
ಅಂದ್ರೆ ಜಾಬ್ ಮಾಡುವಾಗ ಜಾಬ್ ಏನಿದೆ ಯಾವ್ದೇ ಜಾಬ್ ಮಾಡ್ಲಿ ಅದಕ್ಕೆ ಫುಲ್ ನಾವು ಇನ್ವಾಲ್ವ್ ಆಗ್ಲೇಬೇಕಾಗುತ್ತೆ. ಅದರಲ್ಲೂ ಪೊಲೀಸ್ ಜಾಬ್ ಅಂದ್ರೆ ಅದರಲ್ಲಿ ಟ್ರೈನಿಂಗ್ ಎಲ್ಲ ತುಂಬಾ ರಿಗರಸ್ ಆಗಿರುತ್ತೆ. ನಾವ್ ಎಲ್ಲೋದ್ರು ಆ ಜಾಬ್ ಅಲ್ಲಿ ಇರ್ಬೇಕಾದ್ರೆ ಅಲ್ಲಿಂದೇನೆ ಅಪ್ಡೇಷನ್ ತಗೋಬೇಕು. ನಾವು ಯಾವ್ದೇ ಕೆಲಸ ಮಾಡ್ತಾ ಇದೀವಿ ಅಂದ್ರೆ ನಾವೇನ್ ಈ ಇಲ್ಲಿಂದ ಏನ್ ಹೊರಗಡೆ ಏನು ಹೋಗಲ್ಲ, ಎಲ್ಲಾ ಜನರ ಮಧ್ಯನೆ ಇರ್ತೀವಿ, ಎಲ್ಲಾ ನಾವು ಅಪ್ಡೇಟ್ ಆಗ್ಲೇಬೇಕು. ಪೊಲೀಸ್ ಅಂದ್ರೂ ಅಲ್ಲೂ ಅಪ್ಡೇಟ್ ಆಗ್ಲೇಬೇಕಾಗುತ್ತೆ. ಸೊ ಅದನ್ನ ನಾವು ಕನೆಕ್ಟ್ ಮಾಡ್ಕೋಬೇಕು. ನಾವ್ ಎಲ್ಲಿ ಓದ್ತಾ ಇದೀವಲ್ಲ ಅಲ್ಲಿಗೆ ಕನೆಕ್ಟ್ ಮಾಡ್ಕೋಬೇಕು ಅದನ್ನ. ಮತ್ತೆ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಪೊಲೀಸ್ ಅಲ್ಲಿ ಫಿಕ್ಸ್ ಟೈಮ್ ಕೊಡಕ್ ಆಗಲ್ಲ. ಸೊ ಇರೋ ಟೈಮ್ ನಲ್ಲೇ ನಾವು ಹೆಚ್ಚು ಎಫೆಕ್ಟಿವ್ ಆಗಿ ಓದ್ಬೇಕು. ನಾವು ಹೆಚ್ಚು ಟೈಮ್ ಸಿಗ್ತಿರ್ಲಿಲ್ಲ, ಪ್ಲಸ್ ಓದೋ ಟೈಮ್ ಅನ್ನೇ ಸ್ವಲ್ಪ ಹೆಚ್ಚು ನಂತರ ಫೈನಲ್ ಸ್ಟೇಜ್ ಸರ್, ಇಂಟರ್ವ್ಯೂ. ಇಂಟರ್ವ್ಯೂ ಹೇಗಿತ್ತು ಸರ್ ನಿಮ್ಗೆ? ನಿಮ್ ಮೇನ್ಸ್ ರಿಸಲ್ಟ್ ಸೆಲೆಕ್ಟ್ ಆಗಿದ್ದೀರಾ ಅಂತ ಬಂದಾಗ, ನೆಕ್ಸ್ಟ್ ಇಂಟರ್ವ್ಯೂ ಕಾಲ್ ಲೆಟರ್ ಬಂದಾಗ ಸರ್ ನಿಮ್ ಫೀಲಿಂಗ್ ಹೇಗಿತ್ತು ಸರ್? ಅವರು ನಮ್ ಬ್ಯಾಚ್ ಗೆ ಇಂಟರ್ವ್ಯೂ ಪ್ಲಸ್ ಮೇನ್ಸ್ ರಿಸಲ್ಟ್ ಪ್ಲಸ್ ಇಂಟರ್ವ್ಯೂ ಮತ್ತೆ ಸಾಕಷ್ಟು ಗ್ಯಾಪ್ ಇತ್ತು. ಒಂದು ಒಂದೇ ಆದ ಒಂದು ಸ್ಪೀಡ್ ಅಲ್ಲಿ ಇದ್ವಿ ನಾವು. ಸೊ ಇಂಟರ್ವ್ಯೂ ಬರುತ್ತೆ ಅಂತ ಒಂದೇ ಸರಿ ಓದಿದ್ವಿ, ಎಲ್ಲ ಪ್ರಿಪೇರ್ ಆದ್ವಿ, ಡಿಸ್ಕಸ್ ಗ್ರೂಪ್ ಡಿಸ್ಕಸ್ ಮಾಡ್ಕೊಂಡ್ವಿ. ಬಟ್ ಅದು ಸ್ವಲ್ಪ ಡೇಟ್ಸ್ ಎಲ್ಲ ಮುಂದಕ್ಕೆ ಹೋಗ್ತಾ ಹೋಗ್ತಾ ಆಮೇಲೆ ಪುನಃ ಎಗೇನ್ ಇಂಟ್ರೆಸ್ಟ್ ಹೋಗ್ಬಿಡ್ತು. ಎಗೇನ್ ಸಾಲ್ ಆಫ್ ಸೈಡ್ ಅಂತ ಪುನಃ ಇಂಟರ್ವ್ಯೂ ಅಂತ ಕೇಳಿದ್ರು. ಸೊ ಹಂಗಾಗಿ ಪುನಃ ಇಂಟರ್ವ್ಯೂ ಹೆಂಗಂದ್ರೆ ಅದಕ್ಕೆ ಎಲ್ಲ ಗೊತ್ತಿರ್ಬೇಕು. ಏನಂದ್ರೆ ಮೇನ್ಸ್ ಕದ ಇಷ್ಟೇ ಸಿಲೆಬಸ್ ಇರುತ್ತೆ, ಇಂಟರ್ವ್ಯೂದಲ್ಲಿ ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಹೇಳಕ್ ಆಗಲ್ಲ. ಸೊ ಹಾಗಾಗಿ ಇಂಟರ್ವ್ಯೂನ ಸಹ ಒಂದು ಮೇನ್ಸ್ ಏನ್ ಇಂಪಾರ್ಟೆನ್ಸ್ ಕೊಡ್ತೀವಿ ಅಷ್ಟೇ ಇಂಪಾರ್ಟೆನ್ಸ್ ನ ಇಂಟರ್ವ್ಯೂಗೆ ಕೊಡ್ಬೇಕಾಗುತ್ತೆ. ಇಂಟರ್ವ್ಯೂದಲ್ಲೂ ಅಷ್ಟೇ, ಸಬ್ಜೆಕ್ಟ್ಸ್ ನೇಟಿವ್ ಆಗ್ಲಿ, ನೇಟಿವ್ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಇಂಟರ್ವ್ಯೂದಲ್ಲಿ ಮೇಜರ್ ಆಗಿ ಅವರು ನಮ್ಮ ಪ್ರೊಫೈಲ್ ಏನಿದೆ ಅದ್ರ ಬೇಸ್ ಮೇಲೆ ಕ್ವೆಶ್ಚನ್ಸ್ ಬರುತ್ತೆ ಅಲ್ಲಿ. ಸೊ ಆದಷ್ಟು ಅವ್ರು ಯಾವ್ದೇ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಅವ್ರ ಪರ್ಸನಾಲಿಟಿ ಟೆಸ್ಟ್ ಮಾಡ್ತಾರೆ. ನಾನ್ ಏನಿದ್ದೀನಿ, ನನ್ನ ಸುತ್ತಮುತ್ತ ಅಥವಾ ನಾನು ಏನ್ ಕೆಲಸ ಮಾಡ್ತಾ ಇದೀನಿ, ನಾನು ಏನ್ ಜಾಬ್ ಮಾಡ್ತಾ ಇದೀನಿ. ಸೊ ನನ್ನ ಏನ್ ಪ್ರೊಫೈಲ್ ಇದೆ ಆ ಪ್ರೊಫೈಲ್ ಸುತ್ತಾನೆ ಕ್ವೆಶ್ಚನ್ಸ್ ಕೇಳ್ತಾರೆ. ಸೊ ಹಾಗಾಗಿ ನಮ್ಮ ನೇಟಿವ್ ಆಗ್ಲಿ, ನಮ್ಮ ಮನೇಲಿ ಮಾಡುವಂತ ಕೆಲಸಗಳು, ನಮ್ಮ ನೇಟಿವ್ ಬೆಳುವಂತ ಕೃಷಿ ಆಗ್ಲಿ, ಪ್ಲೇಸಸ್ ಆಗ್ಲಿ, ಹಿಸ್ಟಾರಿಕಲ್ ಪ್ಲೇಸಸ್ ಆಗ್ಲಿ, ಏನೇನ್ ಇಂಪಾರ್ಟೆಂಟ್ ಥಿಂಗ್ಸ್ ಬೇಕು ಎಲ್ಲ ಅದನ್ನ ಓದ್ಕೋಬೇಕು. ಪ್ಲಸ್ ಕೆಲಸ ಮಾಡ್ತಿದ್ರೆ ಅಥವಾ ಜಾಬ್ ಮಾಡ್ತಿದ್ರೆ ಆ ಜಾಬ್ ಅಲ್ಲಿ ಜಾಬ್ ರಿಲೇಟೆಡ್ ಏನಿದೆ ಆ ಕ್ವೆಶನ್ಸ್ ಕೇಳ್ತಾರೆ. ಸೊ ಅದನ್ನು ಅಪ್ಡೇಟ್ ಆಗ್ಬೇಕು. ಅಗೇನ್ ಪುನಃ ಕರೆಂಟ್ ಅಫೇರ್ಸ್ ಬರ್ಬೇಕು ಆ ಟೈಮಲ್ಲಿ. ಆ ನಿಮ್ಮ ನೇಟಿವ್ ಅಲ್ಲಿ ಅಥವಾ ನಮ್ಮ ಡಿಸ್ಟಿಕ್ ಅಲ್ಲಿ ಏನಾದ್ರು ಇಂಪಾರ್ಟೆಂಟ್ ಯಾವ್ದು ಘಟನೆಗಳು ನಡೆದ್ರೆ ಅದು ಸಹ ಹೈಲೈಟ್ ಆಗುತ್ತೆ. ಸೊ ಈ ಕರೆಂಟ್ ಅಫೇರ್ಸ್ ಅನ್ನೋದು ಏನಿದೆ ಅಂದ್ರೆ ಎಕ್ಸಾಮ್ಸ್ ಪಾರ್ಟ್ ಆಫ್ ಎಕ್ಸಾಮ್ ಪ್ರಿಪರೇಷನ್ ಇರ್ಲೇಬೇಕು ಕರೆಂಟ್ ಅಫೇರ್ಸ್. ಸೊ ಹಂಗಾಗಿ ಕರೆಂಟ್ ಅಫೇರ್ಸ್ ಯಾವಾಗ್ಲೂ ಅದೇ ಕರೆಂಟ್ ಅಫೇರ್ಸ್ ನ ನೀವು ಏನಾದ್ರು ಅಂದ್ರೆ ಇವಾಗ ಏನ್ ನಡೀತೈತೆ ಅದನ್ನ ಕೋರಿಲೇಟ್ ಮಾಡ್ಬಿಟ್ರೆ ಸೊ ಎಲ್ಲಾ ಕಡೆ ನಿಮ್ಮ ವೆಯ್ಟ್ ಸರ್. ಮತ್ತೆ ನೀವು ಒಂದು ಪರ್ಟಿಕ್ಯುಲರ್ ಆಗಿ ಈಗ ನಾರ್ಮಲ್ ಆಗಿ ಸ್ಟೂಡೆಂಟ್ಸ್ ಗೆ ಆಸ್ಪಿರೆಂಟ್ಸ್ ಗೆ ಕನ್ಫ್ಯೂಷನ್ ಇರುತ್ತೆ ಸರ್, ಏನ್ ಮಾಡ್ಬೇಕು ನಾನು, ಏನ್ ಮಾಡ್ಬೇಕು ಅಂತ. ಸೊ ಯಾವ ಬುಕ್ ಓದ್ಬೇಕು, ಅಷ್ಟು ಬುಕ್ ಓದ್ಬೇಕು, ಇಷ್ಟು ಬುಕ್ ಅಂತ ಇರುತ್ತೆ ಸರ್. ಸೊ ನೀವು ಪರ್ಟಿಕ್ಯುಲರ್ ಆಗಿ ಏನ ಮಾಡಬಾರ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ನಾನು ಒಂದು ಹೇಳೋದು ಬುಕ್ಸ್ ಮೆಟೀರಿಯಲ್ಸ್ ಬಗ್ಗೆ ನಾನು ಹೇಳೋದಾದ್ರೆ ಮೆಟೀರಿಯಲ್ಸ್ ತುಂಬಾ ಅವೈಲಬಲ್ ಇದೆ ಇವಾಗ, ಹಿಂದಿನ ತರ ಇದೆ ತುಂಬಾ. ಎಲ್ಲಾ ಇದನ್ನ ಗುಡ್ಡೆ ಹಾಕೊಳ್ಳೋದು ಬೇಡ ನಾನು ಹೇಳೋದು. ಎಲ್ಲಾ ಮೆಟೀರಿಯಲ್ಸ್ ಒಂದೇ ಸಬ್ಜೆಕ್ಟ್ ಇರುತ್ತೆ, ಸೇಮ್ ಕಂಟೆಂಟ್ ಇರುತ್ತೆ, ಒಬ್ಬೊಬ್ಬರದ್ದು ವೇ ಆಫ್ ಏನ್ ಎಕ್ಸ್ಪ್ರೆಷನ್ ಆಗ್ಲಿ ರೈಟಿಂಗ್ ಇರುತ್ತೆ ಚೇಂಜ್ ಇರುತ್ತೆ, ನೋಟ್ಸ್ ಬರೆದ್ರಾಗ್ಲಿ ಬುಕ್ಸ್ ಆಗ್ಲಿ. ಸೊ ಅಲ್ಟಿಮೇಟ್ ಎಲ್ಲಾರ್ದು ಸೇಮ್ ಒಂದೇ ಸಬ್ಜೆಕ್ಟ್ ಇರುತ್ತೆ, ವಿಷಯ ಒಂದೇ, ಆದ್ರೆ ಅದನ್ನ ಪ್ರೆಸೆಂಟ್ ಮಾಡುವಂತದ್ ಬೇರೆ ಬೇರೆ ಇರುತ್ತೆ. ಸೊ ಹಂಗಾಗಿ ನಿಮ್ಗೆ ಯಾವ್ದು ಸೂಕ್ತ ಅನ್ಸುತ್ತೋ ಅದನ್ನ ಒಂದ್ಸರಿ ಸೆಲೆಕ್ಟ್ ಮಾಡಿ ಇಟ್ಕೋಬಿಡಿ. ಒಂದೇ ಬುಕ್, ಇವಾಗ ಹಿಸ್ಟ್ರಿ ನಾಲ್ಕೈದು ಜನ ಬಂದಿರ್ತಾರೆ, ಅದ್ರಲ್ಲಿ ಯಾರು ಚೆನ್ನಾಗಿ ಬರ್ದಿದಾರೆ ಅದನ್ನ ಸೆಲೆಕ್ಟ್ ಮಾಡಿ ಇಟ್ಕೊಡ್ಬೇಕು. ಎಲ್ರದ್ದು ಜೋಡಿಸ್ಕೊಂಡು ಇಲ್ಲೊಂದ್ ಸ್ವಲ್ಪ ಓದೋದು, ಅಲ್ಲೊಂದ್ ಸ್ವಲ್ಪ ಓದೋದು, ಅಲ್ಲೊಂದ್ ಸ್ವಲ್ಪ ಓದೋದು ಮಾಡಿದ್ರೆ ಸೊ ಅದು ಹೆಚ್ಚು ದಿನ ಉಳ್ಕೊಳ್ಳಲ್ಲ. ಯಾಕಂದ್ರೆ ನಾವ್ ಎಲ್ಲಿ ಓದ್ತೀವಲ್ಲ ಲೈನ್ ಕಾರ್ನರ್ ಎಲ್ಲ ನಮ್ಗೆ ನೆನಪಾಗುತ್ತೆ. ಓದ್ಬೇಕಂದ್ರೆ ಎಕ್ಸಾಮ್ ಬರೀಬೇಕಾರೆ ಇಲ್ಲೇ ಓದಿದ್ದೆ, ಈ ಕಾರ್ನರ್ ಓದಿದ್ದೆ, ಈ ಪಾಯಿಂಟ್ ಮಾಡಿದೆ ಅಂತ ಹೇಳಿ ಎಲ್ಲಾ ಕಡೆ ಓದಿದ್ರೆ ಎಲ್ಲಿಂದ ನೆನಪಾಗಲ್ಲ. ಸೊ ಹಂಗಾಗಿ ಗುಡ್ಡೆ ಹಾಕೊಳ್ಳೋದ್ ಬೇಡ, ಒಂದ್ಸರಿ ಸೆಟ್ ಮಾಡ್ಕೋಬಿಡಿ ಎಲ್ಲಿಂದ ತಗೋಬೇಕು ಅಂತ ಹೇಳಿ. ಸೊ ಅಲ್ಲಿ ಪರ್ಫೆಕ್ಟ್ ಆದ್ರೆ ಮತ್ತೆ ಪ್ರಾಕ್ಟೀಸ್, ಮತ್ತೆ ಒಂದೇ ವಿಷಯನ ಹತ್ ಸರಿ ಓದ್ಬೇಕು. ಹತ್ತು ವಿಷಯನ ಓದ್ತಾ ಹೋಗೋ ಬದಲು ಒಂದೇ ವಿಷಯನ ಹತ್ ಸರಿ ಓದಿ ಪಕ್ಕಾ ಉಳ್ಬೇಕು. ಒಂದ್ಸರಿ ರೀಕಾಲ್ ಮಾಡಿದ್ರೆ ನಮ್ಮ ಮನ್ಸಿಗೆ ಎಲ್ಲಾ ಕ್ವೆಶನ್ಸ್ ಆನ್ಸರ್ಸ್ ಹಂಗೆ ಒಂದ್ಸರಿ ನಮ್ಮ ಮನ್ಸಲ್ಲಿ ಬಂದ್ಬಿಡ್ಬೇಕು. ಸೊ ಏನಾದ್ರೂ ಬರ್ತಾ ಇಲ್ಲ, ಸ್ಟ್ರಕ್ ಆಗ್ತಾ ಇದೆ ಅಂದ್ರೆ ಪುನಃ ಅಲ್ಲಿಗೆ ಹೋಗಿ ಅದನ್ನ ಅಪ್ಡೇಟ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ಬೇಕು. ಸೊ ಸುಮ್ನೆ ಒಂದ್ ಕಡೆಯಿಂದ ಓದ್ಕೊಂಡು ಹೋಗಿ ಮರಿತಾ ಇದ್ರೆ ಯೂಸ್ಲೆಸ್ ಅನ್ಕೊಳ್ತೀನಿ ಅದು.
ಸರ್, ಮತ್ತೆ ನೀವು ಏನೇನ ಬುಕ್ಸ್ ಯೂಸ್ ಮಾಡಿದ್ರಿ ಅಂತ ಒಂದು ಲಿಸ್ಟ್ ಪಡಿಬಹುದು ಸರ್? ನಾವು ಯಾವ್ಯಾವ ಬುಕ್ಸ್ ಯೂಸ್ ಮಾಡಿದ್ರಿ? ನಾನ್ ಕನ್ನಡ ಮೀಡಿಯಂ ಅಲ್ಲಿ ಬರೆದಿರೋದ್ರಿಂದ ನಾನು ಕನ್ನಡ ಮೀಡಿಯಂ ರಿಲೇಟೆಡ್ ಒಂದಿಷ್ಟು ಬುಕ್ಸ್ ಗಳನ್ನ ರೆಫರ್ ಮಾಡಕ್ ಇಷ್ಟಪಡ್ತೀನಿ. ಒಂದು ಕರ್ನಾಟಕ ಹಿಸ್ಟ್ರಿಗೆ ಸೂರ್ಯನಾಥ್ ಕಾಮತ್ ಅಂತ ಹೇಳಿ ಆ ಬುಕ್ಸ್ ಯೂಸ್ ಮಾಡಿದೆ. ನೆಕ್ಸ್ಟ್ ಇಂಡಿಯನ್ ಹಿಸ್ಟ್ರಿಗೆ ಕೆ ಎನ್ ಎ ಅವರ ಬುಕ್ ನ ರೆಫರ್ ಮಾಡಿದೆ. ನೆಕ್ಸ್ಟ್ ಇಂಡಿಯನ್ ಪಾಲಿಟಿಕ್ಸ್ಗೆ ಎಚ್ ಎಂ ರಾಜಶೇಖರ್ ಅಂತ ಹೇಳಿ, ಆಮೇಲೆ ಕಾನ್ಸ್ಟಿಟ್ಯೂಷನ್ಗೆ ಮೇರುನಂದನ್ ಅವ್ರ ಬುಕ್ ನ ಯೂಸ್ ಮಾಡಿದೆ. ನೆಕ್ಸ್ಟ್ ಜಿಯೋಗ್ರಫಿ, ಎಲ್ಲಾ ರೀತಿ ಜಿಯೋಗ್ರಫಿಗೂ ಡಾಕ್ಟರ್ ರಂಗನಾಥ್ ಅವ್ರದ್ನ ಯೂಸ್ ಮಾಡಿದೆ. ಜಿಯೋಗ್ರಫಿ ನಾಲ್ಕೈದು ರೀತಿ ಬರುತ್ತೆ, ಎಲ್ಲಾ ವಿಷಯದಲ್ಲೂ ಡಾಕ್ಟರ್ ರಂಗನಾಥ್ ಅವ್ರ ಬುಕ್ಸ್ ಇರ್ತವೆ. ನೆಕ್ಸ್ಟ್ ಸೈನ್ಸ್ ಅಂಡ್ ಟೆಕ್ನಾಲಜಿಗೂ ಎರಡ್ ಮೂರು ಬುಕ್ ಇದೆ. ನಾನು ಡಾಕ್ಟರ್ ಹರಿಪ್ರಸಾದ್ ಅಂತ ಹೇಳಿ ಒಂದು ಬರ್ತಿದ್ದಾರೆ, ಮೇ ಬಿ ಅದು ಅವೈಲೇಬಲ್ ಇದೆಯಲ್ಲೋ ಗೊತ್ತಿಲ್ಲ, ತುಂಬಾ ಸಿಂಪಲ್ ಆಗಿ. ಬಿಕಾಸ್ ಸೈನ್ಸ್ ಅಂಡ್ ಟೆಕ್ನಾಲಜಿನೂ ಸಹ ಒಂಥರ ಕರೆಂಟ್ ಅಫೇರ್ಸ್ ಇದ್ದಂಗೆ, ತುಂಬಾ ಈ ಸ್ಯಾಟಲೈಟ್ ರಿಲೇಟೆಡ್ ಆಗ್ಲಿ ಅಥವಾ ಫಿಕ್ಸ್ ಆಗೋ ಬದಲು ಕರೆಂಟ್ ಅಫೇರ್ಸ್ ಪರಿಸರ ರಂಗನಾಥ್ ಅವ್ರ. ನೆಕ್ಸ್ಟ್ ಒಂದು ಆಪ್ಷನಲ್ ಬಂದು ರೂರಲ್ ಡೆವಲಪ್ಮೆಂಟ್ ಇತ್ತು, ಅದಕ್ಕೆ ಕೃಷ್ಣಯ್ಯಗೌಡ ಅವ್ರ ಬುಕ್ ನ ನಾನು ರೆಫರ್ ಮಾಡಿದ್ದೀನಿ. ನಿಮ್ದು ಆಪ್ಷನ್ ಯಾವ್ದು ಹೇಳಿ ಸರ್? ಹೇಳಿದ್ದು ಆಪ್ಷನ್ ಯಾವ್ದು? ಸರ್ ನೆಕ್ಸ್ಟ್ ನೀವು ಸರ್ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ, ಸೊ ಈಗ ನೀವೇನ್ ವರ್ಕ್ ಮಾಡ್ತೀರಿ ಸರ್ ಅಸಿಸ್ಟೆಂಟ್ ಕಮಿಷನರ್ ಆಗಿ, ಸೊ ಈ ಕಮರ್ಷಿಯಲ್ ಟ್ಯಾಕ್ಸ್ ನಲ್ಲಿ ಏನನ್ನ ಚೇಂಜಸ್ ಬದಲಾವಣೆ ನೋಡ್ಲಿಕ್ಕೆ ಇಷ್ಟಪಡ್ತೀರಾ ಸರ್? ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲ, ನಮ್ಮ ಡಿಪಾರ್ಟ್ಮೆಂಟ್ ಪ್ರತಿದಿನ ಚೇಂಜ್ ಆಗ್ತಾ ಇದೆ. ಜಿ ಎಸ್ ಟಿ ಬಂದ್ಮೇಲಿದೆ, ಎಲ್ರಿಗೂ ಗೊತ್ತಿದೆ, ಪ್ರತಿದಿನ ಚೇಂಜಸ್ ಇದೆ, ಅಪ್ಡೇಟ್ ಆಗ್ತಾ ಇದಾವೆ. ಸೊ ತುಂಬಾ ಫ್ರೆಂಡ್ಲಿ ಆಗಿ ನಮ್ಮ ಆಫೀಸರ್ಸ್ ಗಳು ಇವಾಗ ವರ್ಕ್ ಮಾಡ್ತಾ ಇದೆ, ಪ್ರತಿಯೊಂದು ಆನ್ಲೈನ್ ಅಲ್ಲಿ ಅವೈಲೇಬಲ್ ಸಿಗ್ತಾ ಇದೆ. ಸೊ ಏನ್ ಅಪ್ಡೇಷನ್ ಎಲ್ಲ ಆಗ್ತಾ ಇದೆ, ಸೊ ಇದನ್ನ ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಬಂದ್ರು ಚೆನ್ನಾಗಿರುತ್ತೆ ಅನ್ಸುತ್ತೆ. ಯಾಕಂದ್ರೆ ನೋಡ್ತೀವಲ್ಲ ಎಷ್ಟು ಈಸಿಯಾಗಿ ಎಷ್ಟು ಸಿಂಪಲ್ ಆಗಿ ಇವಾಗ ಕೆಲಸಗಳಾಗ್ತಾ ಇದೆ. ಹಿಂದೆ ಲೈನ್ ಅಲ್ಲಿ ನಿಂತು ಸೈನ್ ಮಾಡೋದು, ಪೇಜ್ ಪೇಪರ್ಲೆಸ್ ಟೈಪ್ ಅಲ್ಲಿ ಆನ್ಲೈನ್ ಅನ್ನೋದು ಇವಾಗ ಪಾರ್ಟ್ ಆಫ್ ಲೈಫ್ ಆಗ್ಬೇಕು ಎಲ್ಲಾ ವಿಷಯದಲ್ಲೂ. ಇವಾಗ ಸದ್ಯಕ್ಕೆ ಇವಾಗ ಕರೋನಾ ವಿಷಯ ಇದನ್ನ ತಗೊಂಡಾಗ್ಲೂ ಆನ್ಲೈನ್ ಎಷ್ಟು ಇಂಪಾರ್ಟೆನ್ಸ್ ಇವಾಗ ಗೊತ್ತಾಗ್ತಾ ಇದೆ. ಸೊ ಜಿ ಎಸ್ ಟಿ ಡಿಪಾರ್ಟ್ಮೆಂಟ್ ಎಲ್ಲ ಬದಲಾಗ್ತದೆ, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೀವಿ. ಸೊ ಹೆಚ್ಚು ಬದಲಾವಣೆಗಳು ನಾವು ಏನ್ ಹೇಳ್ಬೇಕು ಅನ್ಕೊಳ್ತೀವಿ ಅದೆಲ್ಲ ಸ್ಪೆಷಲೈಸ್ ಆಗಿ ನಮ್ಮ ಹೈಯರ್ ಅಥಾರಿಟೀಸ್ ಎಲ್ಲ ಚೇಂಜಸ್ ಮಾಡ್ತಾ ಇದಾರೆ. ಸೊ ತುಂಬಾ ಚೆನ್ನಾಗಿ ನಡೀತಾ ಇದೆ. ಸರ್ ನೀವು ಆಸ್ಪಿರೆಂಟ್ಸ್ ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಫೈನಲ್ ಆಗಿ? ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ಈ ಸಿಚುವೇಶನ್, ಕರೋನಾ ಸಿಚುವೇಶನ್ ಇರುತ್ತೆ, ನಿಮ್ಗೆ ಗೊತ್ತಿರೋ ಹಾಗೆ ಕೆ ಎಸ್ ಎಕ್ಸಾಮ್ ನಡಿಬೇಕಿತ್ತು, ಈಗ ಅದು ಕೂಡ ಪೋಸ್ಟ್ಪೋನ್ ಮಾಡಿದ್ರು. ಸೊ ಅನ್ಸರ್ಟನಿಟೀಸ್ ಗಳು ಸ್ವಲ್ಪ ಜಾಸ್ತಿ ಇದೆ. ಸೊ ಈ ಟೈಮ್ ಅಲ್ಲಿ ಓದ್ತಿರೋ ಆಸ್ಪಿರೆಂಟ್ಸ್ ಗೆ ನೀವ್ ಏನ್ ಮೆಸೇಜ್ ಕೊಡೋಕೆ ಇಷ್ಟಪಡ್ತೀರಾ ಸರ್? ಸರ್ ಡೇಟ್ ಫಿಕ್ಸ್ ಆಗೋದು ಸ್ವಲ್ಪ ಲೇಟ್ ಆಗಿದೆ ಕೊರೋನಾ ಇದ್ದಿದ್ರಿಂದ. ಸೊ ಇನ್ನು ಇದನ್ನ ಅವಕಾಶವಾಗಿ ಬಳಸ್ಕೋಬೇಕು, ಇನ್ನು ಹೆಚ್ಚು ಅಪ್ಡೇಟ್ ಆಗೋದಕ್ಕೆ. ಯಾವ್ದಾದ್ರು ವಿಷಯಗಳು ಮರ್ತೋಗಿದ್ರೆ ಅಥವಾ ಯಾವ್ದು ವಿಷಯಗಳನ್ನ ಕವರ್ ಮಾಡಲಿಲ್ಲ ಅಂದ್ರೆ ಸರ್ ಕವರ್ ಮಾಡಕ್ಕಾಗುತ್ತೆ. ಪ್ಲಸ್ ಇವಾಗ ಮೆಂಟಲಿ ಸ್ಟ್ರಾಂಗ್ ಇರಬೇಕು. ಮೆಂಟಲಿ ಏನಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡುವಂತದ್ದು ಇವಾಗ ಹೆಚ್ಚು ಟೈಮ್ ಸಿಗ್ತಾ ಇದೆ. ಹೆಚ್ಚು ಟೈಮ್ ಸಿಗೋದ್ರಿಂದ ಹೆಚ್ಚು ಸಬ್ಜೆಕ್ಟ್ಸ್ ನ ಕವರ್ ಮಾಡ್ಬೇಕು. ಪ್ಲಸ್ ಕರೋನಾ ಇರೋದ್ರಿಂದ ಆದಷ್ಟು ಆನ್ಲೈನ್, ನಾನು ಒಂದು ವಿಷಯ ಹೇಳ್ತೀನಿ, ಆನ್ಲೈನ್ ಅನ್ನೋದು ಏನಿದೆಯಲ್ಲ ಇವಾಗ, ಅಥವಾ ಏನು ಗೂಗಲ್ ಆಗ್ಲಿ ಅಥವಾ ಏನೇ ವಿಷಯಗಳಾಗ್ಲಿ, ಸೊ ಆನ್ಲೈನ್ ಪ್ಲಾಟ್ಫಾರ್ಮ್ ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೇನೆ. ನೀವು ಒಂದು ಬುಕ್ ಅಲ್ಲಿ ಏನ್ ಸಿಗಲ್ವೋ ಎಲ್ಲ ನಿಮ್ಗೆ ಆನ್ಲೈನ್ ಅಲ್ಲಿ ಸಿಕ್ಬಿಡುತ್ತೆ. ಇವಾಗ ಒಂದ್ ಬುಕ್ ಅಲ್ಲಿ ಒಂದು ಯಾವ್ದೋ ಮಿಸ್ ಆಗ್ಬಿಟ್ಟು, ಬಟ್ ಆನ್ಲೈನ್ ಅಲ್ಲಿ ಪ್ರತಿಯೊಂದು ಕವರ್ ಆಗಿರುತ್ತೆ. ಸೊ ಆನ್ಲೈನ್ ನ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ. ಪ್ಲಸ್ ಆನ್ಲೈನ್ ಅನ್ನ ಕ್ರಾಸ್ ವೆರಿಫೈ ಮಾಡಿ. ಇವಾಗ ಎಲ್ಲ ಆನ್ಲೈನ್ ಅಲ್ಲಿ ಕೆಲವು ಇದ್ರಲ್ಲಿ ಎಲ್ಲ ಕರೆಕ್ಟ್ ಆಗಿರುತ್ತೆ ಅನ್ಕೊಳಕ್ಕಾಗಲ್ಲ, ಬಟ್ ಅದನ್ನ ಕ್ರಾಸ್ ವೆರಿಫೈ ಮಾಡಿ. ಸೊ ಆನ್ಲೈನ್ ನ ಜಾಸ್ತಿ ಯೂಸ್ ಮಾಡಿ, ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ನ ಕರೋನಾ ಇರೋದ್ರಿಂದ ಆದಷ್ಟು ಸೇಫ್ ಆಗಿರಿ ಅಂತ ಹೇಳಿದ್ರು. ಸರ್ ನಿಮ್ಮ ಬಿಸಿ ಶೆಡ್ಯೂಲ್ ನಲ್ಲಿ ನಮಗೋಸ್ಕರ ಟೈಮ್ ಕೊಟ್ಟು ನಮ್ಮ ಇಂಟರ್ವ್ಯೂ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಕ್ಕೆ ಅನ್ನ ಅಕಾಡೆಮಿ ಕಡೆಯಿಂದ ತುಂಬಾ ಥ್ಯಾಂಕ್ಸ್. ಧನ್ಯವಾದ. ಥ್ಯಾಂಕ್ ಯು ಅನ್ನ ಅಕಾಡೆಮಿ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಆನ್ಲೈನ್ ಪ್ಲಾಟ್ಫಾರ್ಮ್ ಎಲ್ಲರಿಗೂ ಸಾವಿರಾರು ರೂಪಾಯಿ ದುಡ್ಡು ಕೊಟ್ಟು ಜಾಯ್ನ್ ಆಗಿ ಕೋಚಿಂಗ್ ತಗೊಳ್ದೇ ಇರೋರಿಗೆಲ್ಲ ನಿಮ್ ಕಡೆಯಿಂದ ತುಂಬಾ ಹೆಲ್ಪ್ ಆಗ್ತಾ ಇದೆ. ಪ್ಲಸ್ ಅನ್ನ ಅಕಾಡೆಮಿದು ಒಂದಿಷ್ಟು ನೋಟ್ಸ್ ನ ನಾನು ಸಹ ಒಂದಿಷ್ಟು ಎಕ್ಸಾಮ್ಸ್ ಗೆ ನಾನು ರೆಫರ್ ಮಾಡಿದ್ದೆ. ಹಾಗಾಗಿ ಎಲ್ಲ ಆಸ್ಪಿರೆಂಟ್ಸ್ ಪರವಾಗಿ ನಾನು ಅನ್ನ ಅಕಾಡೆಮಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೊ ಹೆಚ್ಚಿನ ಮಾಹಿತಿಗಾಗಿ ಇದೇ ತರ ಇಂಟರ್ವ್ಯೂ ವಿಡಿಯೋಸ್ ಗಳಿಗಾಗಿ ಅನ್ನ ಅಕಾಡೆಮಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.